ಟಿಪ್ಪು ದೇಶಪ್ರೇಮಿ, ಅಮಿತ್ ಶಾಗೆ ಸಿದ್ದು ದೇಶಭಕ್ತಿಯ ಪಾಠ. ಯಾರು ಎಷ್ಟೇ ವಿರೋಧಿಸಿದ್ರು ಟಿಪ್ಪು ಜಯಂತಿಯನ್ನ ಆಚರಿಸದೆ ಬಿಡೋದಿಲ್ಲ ಅಂತ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸಿದ್ದಾರೆ. ಹೌದು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನವೆಂಬರ್ 10 ಆಚರಿಸಲು ನಿರ್ಧರಿಸಿರುವ ಟಿಪ್ಪು ಜಯಂತಿಯ ಕುರಿತು ರಾಜ್ಯದಾದ್ಯಂತ ಪರವಿರೋಧ ಚರ್ಚೆಯಾಗ್ತಾ ಇದೆ. ಬಿಜೆಪಿ ನಾಯಕರು ದೇಶದ್ರೋಹಿ ಟಿಪ್ಪು ಜಯಂತಿ ಆಚರಿಸಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ರೆ, ಕಾಂಗ್ರೆಸ್ಸಿಗರು ದೇಶಪ್ರೇಮಿ ಟಿಪ್ಪು ಜಯಂತಿಯನ್ನ ಆಚರಿಸದೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಭಯ ಪಕ್ಷಗಳ ಈ ಹಗ್ಗ ಜಗ್ಗಾಟಕ್ಕೆ ಕರ್ನಾಟಕದ ಜನತೆ ಮೌನ ಸಾಕ್ಷಿಯಾಗಿದ್ದಾರೆ. ಇನ್ನು ಈ ನಡುವೆ ರಾಜ್ಯೋತ್ಸವದಷ್ಟೇ ಅಭಿಮಾನದಿಂದ ಟಿಪ್ಪು ಸೇರಿದಂತೆ 26 ಮಹಾಪುರುಷರು ಹಾಗೂ ಮಹಾಮಾತೆಯರ ಜಯಂತಿಯನ್ನ ನಮ್ಮ ಸರ್ಕಾರ ಆಚರಿಸ್ತಾ ಇದೆ ಅನ್ನೋ ಒಂದು ಸಿದ್ದರಾಮಯ್ಯನವರ ಟ್ವೀಟ್ ಉರಿವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅತ್ತ ಪರಿವರ್ತನಾ ಯಾತ್ರೆಯಲ್ಲಿ ನಿರತರಾಗಿರುವ ಬಿಜೆಪಿ ನಾಯಕರು ಟಿಪ್ಪು ಜಯಂತಿ ಆಚರಣೆಯ ಸರ್ಕಾರದ ನಿರ್ಧಾರ ಅಲ್ಪಸಂಖ್ಯಾತರ ಓಲಕೆಯ ನಾಟಕ ಅಂತ ಹೇಳಿದ್ದಾರೆ. ಇನ್ನು ನಮ್ಮವರು ನಮ್ಮ ಹೆಮ್ಮೆ ಎಂಬ ಹ್ಯಾಶ್ಟ್ಯಾಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟಿಪ್ಪು ಕುರಿತು ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ. ರಾಜ್ಯೋತ್ಸವದಷ್ಟೇ ಅಭಿಮಾನದಿಂದ ಟಿಪ್ಪು ಸೇರಿದಂತೆ 26 ಮಹಾಪುರುಷರು ಹಾಗೂ ಮಹಾಮಾತೆಯರ ಜಯಂತಿಯನ್ನ ನಮ್ಮ ಸರ್ಕಾರ ಆಚರಿಸ್ತಾ ಇದೆ. ನಾವು ಇತಿಹಾಸ ಪುರುಷರನ್ನ ನೆನಪು ಮಾಡಿಕೊಳ್ಳೋರು. ಬಿಜೆಪಿಯವರು ಇತಿಹಾಸವನ್ನ ತಿರುಚಿ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡೋರು. ರಾಜ್ಯದ ಜನತೆ ಟಿಪ್ಪು ಜಯಂತಿಯನ್ನ ಒಪ್ಪಿದ್ದಾರೆ. ಟಿಪ್ಪು ಒಬ್ಬ ದೇಶಪ್ರೇಮಿ, ಆತ ಹಿಂದೂ ಅಥವಾ ಯಾವುದೇ ಜನಾಂಗದ ವಿರೋಧಿಯಾಗಿರಲಿಲ್ಲ. ಟಿಪ್ಪು ವೇಷ ಹಾಕಿ ಖಡ್ಗ ಹಿಡಿದು ಕುಣಿದಿದ್ದ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಅಶೋಕ್ ಈಗ ಟಿಪ್ಪು ಜಯಂತಿ ವಿರೋಧಿಸ್ತಾ ಇರೋದು ಆತ್ಮವಂಚನೆ ಅಂತ ಕೂಡ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಟ್ವೀಟ್ ನಲ್ಲಿ ಸ್ಪಷ್ಟವಾಗೋದು ಒಂದೇ, ಟಿಪ್ಪು ಜಯಂತಿಯನ್ನ ಕಾಂಗ್ರೆಸ್ ಆಚರಿಸುತ್ತೆ, ಬಿಜೆಪಿಯವರು ಅದೇನ್ ಮಾಡ್ತಾರೋ ಮಾಡ್ಕೊಳ್ಳಿ ಅನ್ನೋ ರೀತಿ ಇದೆ. ಸೊ ಕಾಂಗ್ರೆಸ್ ಪ್ರಕಾರ, ಅದರಲ್ಲೂ ಸಿದ್ದರಾಮಯ್ಯನವರ ಪ್ರಕಾರ ಟಿಪ್ಪು ದೇಶಪ್ರೇಮಿ, ಆದ್ರೆ ಬಿಜೆಪಿಯವರು ಹೇಳೋದು ಟಿಪ್ಪು ದೇಶದ್ರೋಹಿ ಅಂತ. ಸೊ ನವೆಂಬರ್ 10 ಟಿಪ್ಪು ಜಯಂತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ಇನ್ನೂ ಏನೆಲ್ಲ ಗಲಾಟೆಗಳಾಗತ್ತೆ ನೋಡೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ರೆ ದಯವಿಟ್ಟು ನಮಗೆ ತಿಳಿಸಿ, ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ, ಆ್ಯಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇ ಪೀಪಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಒನ್ ಇಂಡಿಯಾ ಕನ್ನಡ. ಇಟ್ಸ್ ವೆರಿ ಗುಡ್ ಚಾನಲ್, ಯು ಕ್ಯಾನ್ ಸೀ ಇಟ್ ಆನ್ ಯೂಟ್ಯೂಬ್. ಯೇ!